ಸ್ವಾಮೀಜಿಗಳ ವಿರುದ್ಧವೂ ಕೂಡ ಸಚಿವ ಈಶ್ವರಪ್ಪ ಕಿಡಿನುಡಿಗಳನ್ನು ಆಡಿದ್ದಾರೆ. ಅನೇಕ ಶಾಸಕರು ಯಡಿಯೂರಪ್ಪ ಇಳಿಬೇಕು ಅಂತ ಹೇಳ್ತಿದ್ದಾರೆ. ಸಚಿವ ಈಶ್ವರಪ್ಪನವರು ಈ ಕುರಿತಾಗಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಲಿಂಗಾಯತ ಪ್ರಮುಖ ಶಾಸಕರೇ ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಸ್ವಾಮೀಜಿಗಳು ಲಿಂಗಾಯತ ಶಾಸಕರಿಗೆ ಬುದ್ಧಿ ಹೇಳಬೇಕಾಗಿತ್ತು, ಅದು ಆಗಲಿಲ್ಲ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಸ್ವಾಮೀಜಿಗಳು ಬಂದಿದ್ರ, ಈಗ ಲಿಂಗಾಯತರು ಅಂತ ಬಂದಿದ್ದಾರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಈಶ್ವರಪ್ಪ. ಸ್ವಾಮೀಜಿಗಳ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪನವರು. ಏನು ಹೇಳಿದ್ದಾರೆ ಈಶ್ವರಪ್ಪನವರು ಈ ವಿಷಯವಾಗಿ, ಸ್ವಾಮೀಜಿಗಳ ಬಗೆಗಿನ ಬೇಸರ ಯಾಕೆ, ಹಾಗಾದರೆ ಲಿಂಗಾಯತ ಶಾಸಕರೇ ಯಡಿಯೂರಪ್ಪನವರನ್ನ ಇಳಿಸಬೇಕು ಅಂತ ನಿರಂತರ ಪ್ರಯತ್ನಗಳನ್ನ ನಡೆಸಿದ್ರ, ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಯಾರಿಗೂ ಕೂಡ ಬುದ್ಧಿ ಹೇಳೋ ಕೆಲಸಗಳನ್ನ ಮಾಡಲೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಶ್ವರಪ್ಪನವರ ಈ ಹೇಳಿಕೆಯಿಂದಾಗಿ. ಯಾಕಂದ್ರೆ ಪ್ರಮುಖ ಲಿಂಗಾಯತ ಶಾಸಕರೇ ಈ ಬಗ್ಗೆ ಹೇಳಿದ್ರಂತೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಂತೆ. ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಸಾಕು ಅನ್ನುವಂತಹ ಹರಸಾಹಸವನ್ನ ಪಟ್ಟಿದ್ರಂತೆ. ಇದೆಲ್ಲವೂ ಕೂಡ ಗೊತ್ತಿದ್ದು ಸ್ವಾಮೀಜಿಗಳು ಸುಮ್ಮನಿದ್ರು, ಆಗ ಯಾಕೆ ಬುದ್ಧಿ ಹೇಳಲಿಲ್ಲ, ಯಡಿಯೂರಪ್ಪ ಸಿಎಂ ಆದಾಗ ಬಂದಿದ್ರ ಈ ಸ್ವಾಮೀಜಿಗಳು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಈಶ್ವರಪ್ಪ. ಚರ್ಚೆಗಳಲ್ಲಿ ಬೇಕಾದ ಜನ ಇರೋದು ಯಡಿಯೂರಪ್ಪ ಸ್ಟ್ಯಾಂಡ್ ಅವತ್ತಿನಿಂದ ಇವತ್ತಿನ ತನಕ ಒಂದೇನೆ. ಕೇಂದ್ರ ನಾಯಕರು ಏನ್ ಹೇಳ್ತಾರೋ ಅದನ್ನ ಕೇಳ್ತೇನೆ. ಚರ್ಚೆ ಯಾರೋ ಹೇಳ್ತಿದ್ದಾರೆ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟರೆ ಈ ಪಕ್ಷ ಸರ್ವನಾಶ ಆಗುತ್ತೆ ಅನೇಕ ಸ್ವಾಮಿಗಳು ಹೇಳಿದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂಥ ಸಂದರ್ಭ ಇವ್ರು ಬಂದಿದ್ರ ಸ್ವಾಮಿಗಳು ಲಿಂಗಾಯತರು ಅಂತ ಬಂದಿದ್ದಾರೆ. ಇಲ್ಲಿ ಅನೇಕ ಶಾಸಕರುಗಳು ಇವರು ಯಡಿಯೂರಪ್ಪ ಇಳಿಬೇಕು ಅಂತ ಹೇಳ್ತಿರೋದಾರೆ, ಬೇರೆ ಬೇರೆ ಹೋಗ್ತಾ ಇದ್ದಾರಾ? ಅದೇ ಲಿಂಗಾಯತರ ಪ್ರಮುಖರುಗಳು ತಾನೆ ಶಾಸಕರುಗಳು, ಆ ಸ್ವಾಮಿಗಳು ಅವ್ರ ಕರೆದು ಹೇಳಬೇಕು, ಬುದ್ಧಿ ಹೇಳಬೇಕಿತ್ತು ತಾನೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಡಿಯೂರಪ್ಪನವ್ರು ರಾಜೀನಾಮೆ ಪ್ರಶ್ನೆ ಯಡಿಯೂರಪ್ಪನವ್ರು ಕೊಡಬೇಕೋ ಬಿಡಬೇಕೋ ಕೇಂದ್ರ ನಾಯಕರು ತೀರ್ಮಾನ ತಗೋತಾರೆ, ಅದಕ್ಕೆ ನಾನು ಬದ್ಧ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಏನೇನಾಗುತ್ತೆ ಇನ್ನೂ ಗೊತ್ತಿಲ್ಲ, ಆದರೆ ಅವ್ರು ಹೇಳಿಕೆ ನನಗೆ ತುಂಬ ಇವತ್ತು ಸಂತೋಷ ಆಗಿದೆ. ಹೋರಾಟ ನನ್ನ ಪರವಾಗಿ ದಯವಿಟ್ಟು ಯಾರು ಮಾಡಬೇಡಿ ಅಂತ ಹೇಳಿಕೆ ಇದು. ಯಡಿಯೂರಪ್ಪನವರ ಇವತ್ತಿನ ಹೇಳಿಕೆಯ ಕುರಿತಾಗಿ ಈಶ್ವರಪ್ಪನವರು ಮಾತನಾಡೋದ್ರ ಜೊತೆಗೆ ಹಲವು ಲಿಂಗಾಯತ ಶಾಸಕರೇ ಯಡಿಯೂರಪ್ಪನವರ ವಿರುದ್ಧ ಮಸಲತ್ತು ಮಾಡಿದ್ರು, ಆ ಸಂಬಂಧ ಈ ಸ್ವಾಮೀಜಿಗಳು ಯಾಕೆ ಮಾತನಾಡಲಿಲ್ಲ ಅಂತ ಕೇಳಿದ್ದಾರೆ. ಚರ್ಚೆಗಳಲ್ಲಿ ಬೇಕಾದ ಜನ ಇರೋದು ಯಡಿಯೂರಪ್ಪನ ಸ್ಟ್ಯಾಂಡ್ ಅವತ್ತಿನಿಂದ ಇವತ್ತಿನ ತನಕ ಒಂದೇನೆ. ಕೇಂದ್ರ ನಾಯಕರು ಏನು ಹೇಳ್ತಾರೋ ಅದನ್ನು ಕೇಳ್ತೇನೆ. ಚರ್ಚೆ ಯಾರೋ ಹೇಳ್ತಿದ್ದಾರೆ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟರೆ ಈ ಪಕ್ಷ ಸರ್ವನಾಶ ಆಗುತ್ತೆ ಅನೇಕ ಸ್ವಾಮಿಗಳು ಹೇಳಿದ್ರು. ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಂಥ ಸಂದರ್ಭ ಇವ್ರು ಬಂದಿದ್ರ ಸ್ವಾಮಿಗಳು ಲಿಂಗಾಯತರು ಅಂತ ಬಂದಿದ್ದಾರೆ. ಇಲ್ಲಿ ಅನೇಕ ಶಾಸಕರುಗಳು ಇವರು ಯಡಿಯೂರಪ್ಪ ಇಳಿಬೇಕು ಅಂತ ಹೇಳ್ತಿರೋದಾರೆ, ಬೇರೆ ಬೇರೆ ಹೋಗ್ತಾ ಇದ್ದಾರಾ? ಅದೇ ಲಿಂಗಾಯತರ ಪ್ರಮುಖರುಗಳು ತಾನೆ ಶಾಸಕರುಗಳು, ಆ ಸ್ವಾಮಿಗಳು ಅವ್ರ ಕರೆದು ಹೇಳಬೇಕು, ಬುದ್ಧಿ ಹೇಳಬೇಕಿತ್ತು ತಾನೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಡಿಯೂರಪ್ಪನವ್ರ ರಾಜೀನಾಮೆ ಪ್ರಶ್ನೆ ಯಡಿಯೂರಪ್ಪನವ್ರು ಕೊಡಬೇಕೋ ಬಿಡಬೇಕೋ ಕೇಂದ್ರ ನಾಯಕರು ತೀರ್ಮಾನ ತಗೋತಾರೆ, ಅದಕ್ಕೆ ನಾನು ಬದ್ಧ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಏನೇನಾಗುತ್ತೆ ಇನ್ನೂ ಗೊತ್ತಿಲ್ಲ, ಆದರೆ ಅವ್ರು ಹೇಳಿಕೆ ನನಗೆ ತುಂಬ ಇವತ್ತು ಸಂತೋಷ ಆಗಿದೆ. ಹೋರಾಟ ನನ್ನ ಪರವಾಗಿ ದಯವಿಟ್ಟು ಯಾರು ಮಾಡಬೇಡಿ ಅಂತ ಹೇಳಿಕೆ ಇದು. ರೈತರ ಬಗ್ಗೆ ಹೋರಾಟ ನಮ್ಮ ಪಕ್ಷದಲ್ಲಿ ಇರಲೇ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ರೈತರ ವಿಚಾರವನ್ನು ಅವ್ರ ಹೃದಯಕ್ಕೆ ಮುಟ್ಟಂಥ ಪ್ರಯತ್ನವನ್ನು ಮಾಡಿದ್ರು ಯಡಿಯೂರಪ್ಪನವರು, ದೇಶದ ಭಾರತೀಯ ಜನತಾ ಪಾರ್ಟಿಗೆ ಅರ್ಥ ಆಯ್ತಲ್ಲ. ಅಂಥ ವ್ಯಕ್ತಿ ಮಧ್ಯದಲ್ಲಿ ಅವರು ಇವರು ಕೆಲವರು ಸುತ್ತಲಿನವರು ಇಲ್ಲ ನಿಮ್ಮನ್ನು ಬಿಟ್ಟರೆ ಇಲ್ಲ ಅನ್ನೋ ಥರದಲ್ಲಿ ಅವ್ರನ್ನ ಉಪಚಡಾವ್ ಮಾಡಿ ಅವ್ರನ್ನ ಕೆಡಿಸಿ ಕೆ ಜಿ ಪಿ ಕಟ್ಸೋಂಥ ಪ್ರಯತ್ನ ಮಾಡಿದ್ರು. ಯಾರು ನನ್ನ ಕ್ಯಾಬಿನೆಟ್ಟಲ್ಲಿ ಇದ್ದಾರೋ ಅಂಥವರು ನನ್ನನ್ನು ದಾರಿ ತಪ್ಪಿಸ್ಬಿಟ್ರು. ಈಶ್ವರಪ್ಪ ಇಂಥ ದೇವ ದುರ್ಲಭ ಕಾರ್ಯಕರ್ತರಿರೋದು ಭಾರತೀಯ ಜನತಾ ಪಾರ್ಟಿನಲ್ಲೇ. ನಾನು ಬಿ ಜೆ ಪಿಗೆ ಬರ್ತೇನೆ, ಬಿ ಜೆ ಪಿನ ಕಟ್ತೇನೆ, ರಾಜ್ಯದಲ್ಲಿ ರೈತರ ಅಭಿವೃದ್ಧಿ ಮಾಡೋಣ, ಈ ರೀತಿ ತೀರ್ಮಾನ ತಗೊಂಡು ಬಂದಂಥ ವ್ಯಕ್ತಿ ಯಡಿಯೂರಪ್ಪನವರು. ಯಡಿಯೂರಪ್ಪನವರನ್ನ ಇಳಿಸಲು ಒತ್ತಡ ಹಾಕ್ತಾ ಇರೋ ಆ ಶಾಸಕರು ಯಾರು? ಸಿಎಂ ಯಡಿಯೂರಪ್ಪ ಪದತ್ಯಾಗಕ್ಕೆ ಕ್ಷಣಗಳನ್ನೇ ಶುರುವಾಗಿರೋ ಈ ಹೊತ್ತಲ್ಲಿ ಈ ಮಾತು ಯಾಕೆ ಬಂತು? ಸಚಿವ ಈಶ್ವರಪ್ಪನವರ ಮಾತಿನ ಅರ್ಥ ಏನು? ಇದುವರೆಗೆ ಇಲ್ಲದ ಹೇಳಿಕೆ ಈ ಕ್ಷಣದಲ್ಲಿ ಯಾಕೆ ಬಂದಿದೆ? ನಾಯಕತ್ವ ಬದಲಾಗಲ್ಲ ಎಂದು ಹೇಳ್ತಿದ್ರು ಅವರುಗಳು, ಈಗ ಆ ಮಾತನಾಡ್ತಾ ಇಲ್ಲ. ಸಿಎಂ ಯಡಿಯೂರಪ್ಪ ರಾಜೀನಾಮೆ ಸಾಧ್ಯತೆಗೆ ಹೊಸ ತಿರುವಿದು. ಯಡಿಯೂರಪ್ಪ ಇಳಿಸಲು ಒತ್ತಡ ಹಾಕ್ತಾ ಇರುವಂತಹ ಆ ಶಾಸಕರು ಯಾರು? ಯಡಿಯೂರಪ್ಪ ರಾಜೀನಾಮೆಗೆ ಸಿದ್ಧ ಅಂತ ಆ ಮಾತುಗಳನ್ನ ಹೇಳಿದ ಬಳಿಕ ಈಗ ಹೊಸ ಮಾತುಗಳು ಶುರುವಾಗ್ತಾ ಇದೆ. ಪದತ್ಯಾಗಕ್ಕೆ ಹೊಸ ತಿರುವು ಪಡ್ಕೊಳ್ತಾ ಇದೆ. ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಇಳಿಸಲು ಒತ್ತಡ ಇತ್ತ? ಒತ್ತಡ ಏರಿದವರು ಯಾರು? ಲಿಂಗಾಯತ ಶಾಸಕರೇ ಯಡಿಯೂರಪ್ಪನವರನ್ನ
ಆ ಒಂದು ಸ್ಥಾನದಿಂದ ಇಳಿಸಬೇಕು ಅಂತ ಇನ್ನಿಲ್ಲದ ಪ್ರಯತ್ನಗಳನ್ನು ನಡೆಸಿದ್ರ. ಯಾಕಂದ್ರೆ ಈಶ್ವರಪ್ಪನವರು ಈ ಬಗ್ಗೆ ಮಾತನಾಡ್ತಾ ಹೇಳಿದ್ರು, ಲಿಂಗಾಯತ ಶಾಸಕರೇ ಯಡಿಯೂರಪ್ಪನವರು ಸಿಎಂ ಕುರ್ಚಿಯಲ್ಲಿ ಕೂರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಶತ ಪ್ರಯತ್ನಗಳನ್ನ ನಡೆಸಿದ್ರು, ಆಗ ಸ್ವಾಮೀಜಿಗಳು ಯಾಕೆ ಬರಲಿಲ್ಲ ಅಂತ ಈಗ ಈ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಚರ್ಚೆಗಳಲ್ಲಿ ಬೇಕಾದ ಜನ ಬೇಕಾದ ಜನ ಮಾಡ್ಬೋದು. ಯಡಿಯೂರಪ್ಪನ ಸ್ಟ್ಯಾಂಡ್ ಅವತ್ತಿನಿಂದ ಇವತ್ತಿನ ತನಕ ಒಂದೇನೆ, ಕೇಂದ್ರ ನಾಯಕರು ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೇನೆ. ಚರ್ಚೆ ಯಾರೋ ಹೇಳ್ತಿದ್ದಾರೆ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟರೆ ಈ ಪಕ್ಷ ಸರ್ವನಾಶ ಆಗುತ್ತೆ ಅನೇಕ ಸ್ವಾಮಿಗಳು ಹೇಳಿದ್ರು. ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಂಥ ಸಂದರ್ಭ ಆಗದ ಸಂದರ್ಭ ಇವರು ಬಂದಿದ್ರಾ ಸ್ವಾಮಿಗಳು ಲಿಂಗಾಯತರು ಅಂತ ಬಂದಿದ್ದಾರೆ. ಇಲ್ಲಿ ಅನೇಕ ಶಾಸಕರುಗಳು ಇವರು ಯಡಿಯೂರಪ್ಪ ಇಳಿಬೇಕು ಅಂತ ಹೇಳ್ತಿರೋದಾರೆ, ಬೇರೆ ಬೇರೆ ಕೂಗ್ತಾ ಇದ್ದಾರಾ? ಅದೇ ಲಿಂಗಾಯತರ ಪ್ರಮುಖರುಗಳು ತಾನೇ ಶಾಸಕರುಗಳು. ಆ ಸ್ವಾಮಿಗಳು ಅವ್ರು ಕರೆದು ಹೇಳಬೇಕು, ಬುದ್ಧಿ ಹೇಳಬೇಕಿತ್ತು ತಾನೇ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಡಿಯೂರಪ್ಪನವ್ರ ರಾಜೀನಾಮೆ ಪ್ರಶ್ನೆ ಯಡಿಯೂರಪ್ಪನವ್ರು ಕೊಡಬೇಕೋ ಬಿಡಬೇಕೋ ಕೇಂದ್ರ ನಾಯಕರು ತೀರ್ಮಾನ ತಗೋತಾರೆ, ಅದಕ್ಕೆ ನಾನು ಬದ್ಧ ಅಂತ ಯಡಿಯೂರಪ್ಪನ ಹೇಳಿದ್ದಾರೆ. ಏನೇನಾಗುತ್ತೆ ಇನ್ನೂ ಗೊತ್ತಿಲ್ಲ, ಆದರೆ ಅವ್ರು ಹೇಳಿಕೆ ನನಗೆ ತುಂಬ ಇವತ್ತು ಸಂತೋಷ ಆಗಿದೆ. ಹೋರಾಟ ನನ್ನ ಪರವಾಗಿ ದಯವಿಟ್ಟು ಯಾರು ಮಾಡಬೇಡಿ ಎಂತ ಹೇಳಿಕೆ ಇದು. ಇವತ್ತು ಈಶ್ವರಪ್ಪನವರು ಹೇಳಿದಂತಹ ಈ ಮಾತು ಯಡಿಯೂರಪ್ಪ ಪದತ್ಯಾಗಕ್ಕೆ ಲಿಂಗಾಯತ ಶಾಸಕರೇ ಕಾರಣರಾದ್ರ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಸಿಎಂ ಸ್ಥಾನದಿಂದ ಅವರು ಇಳಿಸಲು ಒತ್ತಡವನ್ನ ಹಾಕಿದ್ರ, ಈ ಒತ್ತಡಕ್ಕೆ ಮಣದೇ ಈಗ ಈ ನಿರ್ಧಾರಕ್ಕೆ ಬರಲಾಗ್ತಿದ್ಯಾ? ರೈತರ ಬಗ್ಗೆ ಹೋರಾಟ ನಮ್ಮ ಪಕ್ಷದಲ್ಲಿ ಇರಲೇ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ರೈತರ ವಿಚಾರವನ್ನ ಅವ್ರ ಹೃದಯಕ್ಕೆ ಮುಟ್ಟಂತ ಪ್ರಯತ್ನವನ್ನು ಮಾಡಿದ್ರು ಯಡಿಯೂರಪ್ಪನವರು ದೇಶದ ಭಾರತೀಯ ಜನತಾ ಪಾರ್ಟಿಗೆ. ಅರ್ಥ ಆಯ್ತಲ್ಲ, ಅಂಥ ವ್ಯಕ್ತಿ ಮಧ್ಯದಲ್ಲಿ ಅವರು ಇವರು ಕೆಲವರು ಸುತ್ತಲಿನವರು ಇಲ್ಲ ನಿಮ್ಮನ್ನು ಬಿಟ್ಟರೆ ಇಲ್ಲ ಅನ್ನೋ ಥರದಲ್ಲಿ ಅವ್ರನ್ನ ಉಪಚಾರ ಮಾಡಿ ಅವ್ರನ್ನ ಕೆಡಿಸಿ ಕೆ ಜಿ ಪಿ ಕಟ್ಸೋಂಥ ಪ್ರಯತ್ನ ಮಾಡಿದ್ರು. ಯಾರು ನನ್ನ ಕ್ಯಾಬಿನೆಟ್ಟಲ್ಲಿ ಇದ್ದರೋ ಅಂಥವರು ನನ್ನನ್ನು ದಾರಿ ತಪ್ಪಿಸ್ಬಿಟ್ರು. ಈಶ್ವರಪ್ಪ ಇಂಥ ದೇವ ದುರ್ಲಭ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿನಲ್ಲೇ. ನಾನು ಬಿ ಜೆ ಪಿಗೆ ಬರ್ತೇನೆ, ಬಿ ಜೆ ಪಿನ ಕಟ್ತೇನೆ, ರಾಜ್ಯದಲ್ಲಿ ರೈತರ ಅಭಿವೃದ್ಧಿ ಮಾಡೋಣ ಈ ರೀತಿ ತೀರ್ಮಾನ ತೊಗೊಂಡು ಬಂದಂಥ ವ್ಯಕ್ತಿ ಯಡಿಯೂರಪ್ಪನವರು. ಚರ್ಚೆಗಳಲ್ಲಿ ಬೇಕಾದ ಜನ ಬೇಕಾದ ಜನ ಮಾಡ್ಬೋದು. ಯಡಿಯೂರಪ್ಪನ ಸ್ಟ್ಯಾಂಡ್ ಅವತ್ತಿನಿಂದ ಇವತ್ತಿನ ತನಕ ಒಂದೇನೆ, ಕೇಂದ್ರ ನಾಯಕರು ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೇನೆ. ಚರ್ಚೆ ಯಾರೋ ಹೇಳ್ತಿದ್ದಾರೆ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟರೆ ಈ ಪಕ್ಷ ಸರ್ವನಾಶ ಆಗುತ್ತೆ.